ಎತ್ತಿನಹೊಳೆ ಯೋಜನೆಗೆ ಅರಣ್ಯ ಇಲಾಖೆಯ ಭೂಮಿಯನ್ನ ಬಳಸಿಕೊಳ್ಳಲು ಮತ್ತು ಮರಗಳನ್ನ ಕಡಿಯಲು ಇಲಾಖೆ ಅನುಮತಿ ನೀಡಿದ್ದು, ಈ ಮೂಲಕ ಯೋಜನೆಯ ಜಾರಿಗೆ ಇದ್ದಂತಹ ಪ್ರಮುಖ ತೊಡಕು ಇದೀಗ ನಿವಾರಣೆಯಾಗಿದೆ. ಸಕಲೇಶ್ಪುರ ಅರಣ್ಯ ವ್ಯಾಪ್ತಿಯಲ್ಲಿ 13.93 ಎಕರೆ ಪ್ರದೇಶದಲ್ಲಿ ಮರಗಳನ್ನು ಕಡಿಯಲು ಕೇಂದ್ರ ಅರಣ್ಯ ಸಚಿವಾಲಯ ಅನುಮತಿಯನ್ನು ನೀಡಿದೆ. ಏನೋ ಈ ವ್ಯಾಪ್ತಿಯಲ್ಲಿ 4,995 ಮರಗಳನ್ನು ಮತ್ತು 1,332 ಬಿದಿರನ್ನು ಕಡಿದು ಹಾಸನದ ನಾಟ ಸಂಗ್ರಹಾಲಯಕ್ಕೆ ಸಾಗಿಸಲು ರಾಜ್ಯ ಅರಣ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಏನೋ ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆಗೆ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ಮರಗಳನ್ನು ಕಡಿಯಲಾಗ್ತಾ ಇದೆ ಅನ್ನೋದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಏನೋ ಈ ಪ್ರಕರಣ ಹಸಿರು ನ್ಯಾಯ ಮಂಡಳಿಯ ಮೆಟ್ಟಿಲೇರಿತ್ತು. ಏನೋ ಸದ್ಯದಲ್ಲೇ ಹಸಿರು ನ್ಯಾಯಾಧಿಕರಣ ಈ ಪ್ರಕರಣದ ಕುರಿತು ಅಂತಿಮ ಆದೇಶವನ್ನು ನೀಡಲಿದ್ದು, ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆ ಆದೇಶವನ್ನು ನೀಡಿರುವುದರಿಂದ ಯೋಜನೆಗೆ ಇದ್ದ ಅಡ್ಡಿ ಇದೀಗ ನಿವಾರಣೆಯಾಗಿದೆ. ಏನೋ ಕಾಮಗಾರಿ ಕೂಡ ಈ ಪ್ರದೇಶದಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಮಾತನಾಡುವುದಕ್ಕೆ ನೇತ್ರಾವತಿ ಸಂರಕ್ಷಣಾ ಸಂಚಯದ ದಿನೇಶ್ ಹೊಳ್ಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಬಹುಶಃ ಅರಣ್ಯ ಇಲಾಖೆನೇ ಅನುಮತಿಯನ್ನು ಕೊಟ್ಟಿರುವಂತದ್ದು ಮರಗಳನ್ನು ಕಡಿಯೋದಕ್ಕೆ. ಎಲ್ಲೊಂದ್ ಕಡೆ ನೇತ್ರಾವತಿ ಹೋರಾಟಗಾರರಿಗೆ ಈ ಒಂದು ಆದೇಶ ಪ್ರಮುಖವಾಗಿ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತೇಳಿ, ಯಾಕಂದ್ರೆ ಪ್ರಮುಖವಾಗಿ ಇಷ್ಟರ ತನಕ ಹಸಿರು ಪೀಠದಲ್ಲಿ ಹೋರಾಟ ನಡೀತಾ ಇತ್ತು, ಮತ್ತೊಂದ್ ಕಡೆ ಪ್ರಮುಖವಾಗಿ ಮರಗಳನ್ನ ಕಡಿಯೋದಕ್ಕೆ ಅರಣ್ಯ ಇಲಾಖೆ ಅನುಮತಿಯನ್ನ ಪಡೀಲಿಲ್ಲ ಅಂತಂತೂ ಆರೋಪ ಇತ್ತು. ಆದ್ರೆ ಈಗ ಅರಣ್ಯ ಇಲಾಖೆನೆ ಮರಗಳನ್ನ ಕಡಿಲಿಕ್ಕೆ ಆದೇಶವನ್ನ ಕೊಟ್ಟಿರುವಂತದ್ದು, ಏನ್ ಹೇಳ್ತೀರಾ ಅಂತೇಳಿ ದಿನೇಶ್ ಹೊಳ್ಳ ಅವರ? ನೋಡಿ, ಇದು ಆರಂಭದಿಂದಲೂ ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ನೀರಾವರಿ ನಿಗಮ ಯಾವ ರೀತಿ ಜನಗಳಿಗೆ ವಂಚನೆ ಮಾಡ್ತಾ ಇದ್ರು, ಸರ್ಕಾರವೇ ಜನಗಳಿಗೆ ಯಾವ ರೀತಿ ವಂಚನೆ ಮಾಡ್ತಾ ಉಂಟು ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಮೀಸಲು ಅರಣ್ಯ ರಿಸರ್ವ್ ಫಾರೆಸ್ಟ್ ಎತ್ತಿನಹೊಳೆ, ಎತ್ತಿನ ಹಳ್ಳದ ಸಮೀಪರುವ ಹೆಗಸಾನಹಳ್ಳಿ ಕುಂಬರಡಿ ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್. ಅದು ಆರಂಭದಲ್ಲಿ ಸಕಲೇಶ್ಪುರದಲ್ಲೇ ಇದಕ್ಕೆ ಒಂದು ಸ್ಟೇ ಬಂದಿತ್ತು, ಆಮೇಲೆ ಅದು ಕಾಮಗಾರಿ ಮುಂದುವರಿತು. ನೋಡಿ, ಇವತ್ತು ಸರ್ಕಾರ ಏನ್ ಮಾಡ್ತಾ ಅಂದ್ರೆ ಕಾನೂನುಗಳನ್ನು ಅವರಲ್ಲಿರುವ ವ್ಯವಸ್ಥೆಗಳನ್ನು ತಮ್ಮ ಯೋಜನೆಗೆ ಪೂರಕವಾಗುವಂತ ತಿದ್ದುಪಡಿ ಮಾಡುದು, ಅದನ್ನು ಅವರಿಗೆ ಬೇಕಾದ ಅನಧಿಕೃತವಾಗಿ ರೂಪಿಸಿಕೊಳ್ಳುವುದು, ಇದೆಲ್ಲ ಮಾಡಿಕೊಂಡಿರುವ ಕಾರಣ ಇವತ್ತು ಎತ್ತಿನಹೊಳೆ ಯೋಜನೆಯಲ್ಲಿ ಇವತ್ತು 5,000 ಮರಗಳನ್ನು ಕಡಿಲಿಕ್ಕೆ ಅನುಮತಿ ಕೊಡುದು ಅಂತ ಹೇಳಿದ್ರೆ, ಇದು ಒಂದು ರೀತಿಯಲ್ಲಿ ಯೋಜನೆಯ ದ್ವಂದ್ವ ನಿಲುವು. ಯಾಕಂತ ಹೇಳಿದ್ರೆ, ಅಲ್ಲಿರುವ ನದಿ ಮೂಲದಲ್ಲಿರುವ ಅಲ್ಲಿರುವ ಹುಲ್ಲುಗಾವಲು, ಅಲ್ಲಿರುವ ಶೋಲಾ ಅರಣ್ಯ ಪ್ರದೇಶ, ಈ ನದಿಗಳ ಅಂದ್ರೆ ನದಿಯ ನೀರಿನ ಇಂಗಿತ ಪ್ರದೇಶಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಸೂಕ್ಷ್ಮ ಜೈವಿಕ ಪ್ರದೇಶ. ಈಗಿರುವಾಗ ಇವರು ಮರಗಳನ್ನು ಕಡಿದು ನಾವು ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರೆ, ಬಯಲು ಸೀಮೆಯವರಿಗೆ 24 TMC ನೀರು ಯಾವ ನೀರನ್ನು ಕೊಡ್ತೇವೆ ಅಂತ ಹೇಳಿದ್ರ, ಅದೇ ನೀರಿನ ವ್ಯವಸ್ಥೆಯನ್ನು ಇವರು ವ್ಯವಸ್ಥೆಗೆ ಧಕ್ಕೆ ಕೊಡಿಸಿ ವ್ಯವಸ್ಥೆಗೆ ಗಾಯಗೊಳಿಸಿದ್ರೆ, ಭವಿಷ್ಯದಲ್ಲಿ ಇವರು ಬಯಲುಸೀಮೆಗೆ ಯಾವ ನೀರು ಕೊಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೇರಲ್ಲಿ ನೇತ್ರಾವತಿ ಹರಿಯುವ ನೀರು ಯಾವುದು ಅಂತ ಹೇಳಿ ಪ್ರಶ್ನೆ. ಇಲ್ಲಿ ಯೋಜನೆಕಾರರೇ ಅಲ್ಲಿರುವ ಮರಗಳನ್ನು ಕಡಿದು ಮಾಡಿದಂತ ಹೇಳಿದ್ರೆ, ನೀರಿನ ವ್ಯವಸ್ಥೆಗೆ ತೊಂದರೆ ಮಾಡ್ತಾ ಇದ್ದಾರೆ ಅವರು. ನೀರು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ರಾಮಚಂದ್ರ ಅವರು ವೈಜ್ಞಾನಿಕ ವರದಿ ಕೊಟ್ಟಿದ್ದಾರೆ, ನೀರು ಸಿಗ್ತಾ ಇಲ್ಲ, ನೀರು ಲಭ್ಯ ಆಗ್ತಾ ಇಲ್ಲ ಅಂತ ಕೊಟ್ಟಿರುವ ಮೇಲೆ ಕೂಡ ಇವರಲ್ಲಿಯ ಪೂರಕ ವ್ಯವಸ್ಥೆಯನ್ನು ಅವರಿಗೆ ಬೇಕಾದಾಗ ರೂಪಿಸಿಕೊಳ್ಳು, ಕಾನೂನನ್ನು ತಿದ್ದುಪಡಿ ಮಾಡಿಕೊಂಡು ಹೋದ್ರೆ ಭವಿಷ್ಯದಲ್ಲಿ ಅವರು ಯಾರಿಗೆ ನೀರು ಕೊಡ್ತಾ ಇದ್ದಾರೆ, ಬಯಲುಸೀಮೆಯವರಿಗೆ ಏನ್ ನೀರು ಕೊಡ್ತಾ ಇದ್ದಾರೆ, ನೀರಿನ ವ್ಯವಸ್ಥೆಗೆ ತೊಂದರೆ ಆಗ್ತಾ ಉಂಟಲ್ಲ. ಈ ಮರಗಳನ್ನು ಕಳೆದುಕೊಂಡು ಅಲ್ಲಿ ಭವಿಷ್ಯದಲ್ಲಿ ಈಗಾಗಲೇ ಎತ್ತಿನ ಹೊಳೆಯ ನೇತ್ರಾವತಿ ಎಲ್ಲಾ ನದಿ ಮೂಲಗಳಲ್ಲಿ ಮಳೆ ಕಡಿಮೆಯಾಗಿ ನೀರಿನ ಹರಿವು ತೊಂದರೆಯಾಗಿ ಈಗ ಮುಂದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ನೀರಿನ ಸಮಸ್ಯೆ ಉದ್ಭವಿಸುತ್ತದೆ. ಆಗಿರುವಾಗ ಇರುವ ಇದ್ದ ಸ್ವಲ್ಪ ಮರಗಳನ್ನ ಕಡಿದ್ರೆ ನೋಡಿ, ಇನ್ನೂ ಇದು ಇನ್ನಷ್ಟು ಸಮಸ್ಯೆಗಳು ಉದ್ಭವಿಸಿದ್ದು ಬಯಲು ಸೀಮೆಗೆ ಈ ಯೋಜನೆಯಿಂದ ಇವರು ಕೂಡ ನಿರ್ಲಭ್ಯ ಆಗುತ್ತೆ. ಈಗ ಪ್ರಮುಖವಾಗಿ ದಿನೇಶ್ ಹೊಳ್ಳ ಅವರೇ, ಒಂದು ವಿಚಾರವನ್ನು ಗಮನಿಸಬೇಕು. ಈ ಬಾರಿಯ ಮಳೆಯ ಅಭಾವತಿಯನ್ನು ಗಮನಿಸಿದ್ರೆ, ಈ ಬಾರಿ ಈಗಾಗಲೇ ಉಪ್ಪಿನಂಗಡಿಯ ಒಂದಷ್ಟು ಪ್ರದೇಶ ಇರ್ಬೋದು ಅಥವಾ ಬಂಟ್ವಾಳ ಸಮೀಪ ನಾವು ಗಮನಿಸುವುದಾದ್ರೆ, ಮಳೆಯ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈಗಲೇ ನದಿಯಲ್ಲಿ ನಮ್ಗೆ ಮರಳು ಕಾಣಿಸ್ತಾ ಇದೆ, ಅಷ್ಟರ ಮಟ್ಟಿಗೆ ನೀರಿನ ಕೊರತೆ ಉಂಟಾಗಿದೆ. ಮತ್ತೊಂದು ಕಡೆ ಇವರು 5,000 ಮರಗಳನ್ನು ಕಡಿಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮೋಡಗಳನ್ನ ತಡೆ ಹಿಡಿದು ಭೂಮಿಗೆ ಮಳೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗಿರುವಂತದ್ದು ಆ ಪ್ರದೇಶದಲ್ಲಿರುವಂತಹ ಮರಗಳು,
ಅದನ್ನೇ ಕಡಿದು ಇವರು ಯೋಜನೆ ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೊಂದ್ ಕಡೆ ಇವರು ಇಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಇರುವಂತಹ ನೀರಿನ ಮೂಲಕ್ಕೆ ಪೆಟ್ಟು ಹಾಕ್ತಾ ಇದ್ದಾರೆ, ಮತ್ತೊಂದ್ ಕಡೆ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಮರಗಳನ್ನ ಕಡಿದ್ರೆ ಎಲ್ಲಿಂದ ಮತ್ತೆ ಮಳೆ ಉಂಟಾಗುತ್ತೆ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ. ನೋಡಿ, ಈಗ ಮೊನ್ನೆ ನಾವು ಆ ಯೋಜನಾ ವ್ಯಾಪ್ತಿ ಪ್ರದೇಶದ ಪ್ರಕಾಶ್ ಪಿಂಟ್ ಅವ್ರ ಹತ್ರ ಮಾತಾಡಿಸಿದೆವು, ಮತ್ತೆ ನಾವು ಕಳೆದ ವಾರ ಕೂಡ ನೇತ್ರಾವತಿ ಒಂದು ನದಿ ಮೂಲಕ ಹೋಗಿದ್ದೇವೆ. ಯಾಕೆ ನೀರು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದಲ್ಲಿ ಈ ವರ್ಷ ಸಾಕಷ್ಟು ಮಳೆ ಆಗ್ಲಿ, ನಿರೀಕ್ಷಿತ ಮಳೆ ಆಗ್ಲಿಲ್ಲ. ಮೊನ್ನೆ ಮಳೆಗಾಲದ ಮಧ್ಯಮಾವಧಿಯಲ್ಲಿ ನಮ್ಮ ಕೊಟ್ಟಿಗಾರ ಅಂದ್ರೆ ಮೃತ್ಯುಂಜಯ ನದಿ ಮೂಲದ ಮದಿಗುಂಡಿ ವ್ಯಾಪ್ತಿ ಪ್ರದೇಶದಲ್ಲಿ 87 ಇಂಚು ಮಳೆ ಆಗಿರಲಿ, ಇವತ್ತು 54 ಇಂಚು ಮಳೆ ಆಗಿದೆ. ನೋಡಿ, ಸಮಾನ ನೋಡಿದ್ರೆ ಅರ್ಧಕ್ಕರ್ಧ ಮಳೆ ಕಡಿಮೆ ಆಗಿದೆ. ಸಕಲೇಶ್ಪುರದ ಈ ಯೋಜನಾ ವ್ಯಾಪ್ತಿಯಲ್ಲಿ ಕೂಡ ವರ್ಷದಿಂದ ವರ್ಷ ಕಡಿಮೆ ಆಗಿದೆ. ಈ ವರ್ಷ ಅಂತೂ ತೀರಾ ಅಲ್ಲಿ ಮಳೆ ಕಡಿಮೆ ಆಗಿರುವ ಕಾರಣ ಆಲ್ರೆಡಿ ಎತ್ತಿನಹೊಳೆ ಎಲ್ಲಾ ನದಿ ಪ್ರದೇಶಗಳಲ್ಲಿ ನೀರಿನ ಹರಿವು ನೇತ್ರಾವತಿ ಬಡಕಲಾಗಿರುವ ಕಾರಣ ಇವರು ಇನ್ನಷ್ಟು 5000 ಮರಗಳನ್ನು ಕಡಿದ್ರೆ ಇದ್ದ ನೀರು ಕೂಡ ಅಲ್ಲಿ ಪೋಲಾಗಿ ಇದ್ದ ನೀರು ಕೂಡ ಬರಿದಾಗಿ ಎತ್ತಿನ ಹೊಳೆಯಲ್ಲಿ ಇವರು ಹೇಳಿದ 24 TMC ಎಲ್ಲ 9 TMC 1 TMC ಕೂಡ ಲಭ್ಯ ಆಗದಂತ ವ್ಯವಸ್ಥೆ ಇವರು ಮಾಡ್ತಾ ಇದ್ದಾರೆ. ಸೊ ಈಗ ಹಸಿರು ಪೀಠದಲ್ಲಿ ಒಂದು ಕೇಸ್ ಇರುವಂತದ್ದು, ಅದರ ತೀರ್ಪು ಕೂಡ ಇನ್ನು ಬರಬೇಕಾಗುತ್ತೆ. ಸೊ ಕಾನೂನಾತ್ಮಕವಾಗಿ ನಾವು ಮಾತನಾಡೋದಾದ್ರೆ ಹಸಿರು ಪೀಠದ ಆದೇಶ ಯಾವ ರೀತಿಯಾಗಿ ಬರಬಹುದು ಅಂತ ಹೇಳಿ ತಮಗೆ ಅನಿಸಿದ ಪ್ರಕಾರ, ದಿನೇಶ್ ಒಳ್ಳೆಯವರು? ಅಲ್ಲ, ನಾವು ಈಗ ಮೊನ್ನೆವರೆಗೆ 7 November ಹಸಿರು ಪೀಠದ ತೀರ್ಪಿನ ಮೇಲೆ ಬಹಳ ಆಶಾದಾಯಕ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೆವು. ಆದ್ರೆ ಈಗ ಏಕಾಏಕಿ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ಅಂತ ಹೇಳಿದ್ರೆ ನನಗೆ ಇದು ಬಹಳ ಪ್ರಶ್ನಾರ್ಥಕವಾಗಿ, ಯಾಕೆ ಏನು ಇದರ ಹಿಂದಿನ ಹುನ್ನಾರ ಏನು ಯಾವ ಸಂಚು ಅಂತ ಬಹಳ ಪ್ರಶ್ನಾರ್ಥವಾಗಿ ಕಾಡ್ತಾ ಇದೆ. ಹಸಿರು ಪೀಠದ ನ್ಯಾಯಾಲಯದ ತೀರ್ಪಿಗೆ ಕಾಯುವಂತಿರುವ ಇಂತ ಸಂದರ್ಭದಲ್ಲಿ ನ್ಯಾಯಾಲಯವೇ ಅಲ್ಲಿ ಸದ್ಯಕ್ಕೆ ಮರ ಕಡಿಬಾರದು ಅಂತ ಹೇಳುವ ಸಂದರ್ಭದಲ್ಲಿ ಈಗ ಏಕಾಏಕಿ ಮರಗಳನ್ನು ಕಡಿಬೇಕು ಅಂತ ಕೊಡ್ಬೇಕು ಅಂತ ಹೇಳಿದ್ರೆ ಇದರ ಹಿಂದಿನ ಸಂಚಿಕೆಗಳು ಅಂತ ನನಗೆ ಕರ್ನಾಟಕ ಸರ್ಕಾರ ನೀರಾಡಳಿತಕ್ಕೆ ಯಾವ ರೀತಿ ಏನು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ. ಅಂತ ಹೇಳಿದ್ರೆ ಆ ತೀರ್ಪಿನ ಮೊದಲಾಗಿ ಆದೇಶವನ್ನ ನೀಡುವ ಹಿಂದೆ ಒಂದು ಹುನ್ನಾರ ಅಡಗಿದೆ. ಆಗಿರ್ಬೇಕು, ಯಾಕೆಂತ ಹೇಳಿದ್ರೆ ಈಗ 7 November ತೀರ್ಪಿಗೆ ಮುಂಚಿತವಾಗಿ ಈಗ ಈ ಹಿಂದೆ ಒಮ್ಮೆ ವ್ಯವಸ್ಥೆ ಅಲ್ಲಿ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಮೀಸಲು ಅರಣ್ಯದಲ್ಲಿ ರಿಸರ್ವ್ ಫಾರೆಸ್ಟ್ ನಲ್ಲಿ ಮರ ಕಡಿದು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆವಾಗ ಚೆನ್ನೈನ ಹಸಿರು ಪೀಠದಲ್ಲಿ ಕೋರ್ಟ್ ಇದ್ರಲ್ಲಿ ಏನ್ ಮಾಡಿ ನೀರಾವರಿ ನಿಗಮ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಖಾಸಗಿ ಜಮೀನಲ್ಲಿ ಕಾಮಗಾರಿ ಮಾಡ್ತಿದ್ದೇವೆ, ಮೀಸಲು ಅರಣ್ಯದಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ ವರದಿಗಳನ್ನು ತಿರುಚಿದ್ದಾರೆ. ಹಾಗೆ ಈಗ ಕೂಡ ನಾನು ಹೇಳುದು, ಕರ್ನಾಟಕ ನೀರಾವರಿ ನಿಗಮ ಇದ್ರಲ್ಲಿ ಏನೋ ಒಂದು ಉನ್ನಾರ ಮಾಡಿ ಏನೋ ಸಂಚು ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನೋ ಒಂದು ಕೊಟ್ಟಿದ್ದಾರೆ ಅಂತ ನಂಗೆ ಇದರಲ್ಲಿ ಏನೋ ಸಂಶಯ ಕಾಡ್ತಾ ಇದೆ. ಖಂಡಿತ ದಿನೇಶ್ ಒಳ್ಳವರೇ, ಈಗ ಪ್ರಸ್ತುತ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಮತ್ತು ರಾಜ್ಯ ಸರ್ಕಾರ ಕೂಡ ಅಲ್ಲಿ ಮರಗಳನ್ನ ಕಡೀರಿ ಅಂತ ಹೇಳಿರುವಂತದ್ದು, ಹೋರಾಟಗಾರರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಹೇಳಿ ಈ ವಿಚಾರದಲ್ಲಿ? ಅಲ್ಲ, ಹೋರಾಟಗಾರರು ಮುಂದಿನ ಈಗ ಕೋರ್ಟಿನ ಅಂದ್ರೆ ಕಾನೂನು ಹೋರಾಟವಾಗಿ ಎಲ್ಲರೂ ಬದ್ಧರಾಗಿ ಅದನ್ನೇ ನಿರೀಕ್ಷೆ ಇಟ್ಕೊಂಡು ಕೂತಿರುವ ಕಾರಣ ನಾಡಿದ್ದಿನ ತೀರ್ಪಿನಲ್ಲಿ ನಮ್ಗೆ ವಿಜಯ ಆಗ್ಬೋದು, ಏನಾದ್ರೂ ನಿರೀಕ್ಷಿತ ಫಲಿತಾಂಶ ಸಿಗ್ಬೋದು ಅಂತ ನಾವು ಕಾಯ್ತಾ ಇದ್ದೇವೆ. ಆ ಮೂಲಕ ಒಂದು ಭರವಸೆ ಇಟ್ಕೊಂಡಿದ್ದೇವೆ. ಓಕೆ, ಎಸ್, ಖಂಡಿತವಾಗ್ಲು ಧನ್ಯವಾದ ದಿನೇಶ್ ಒಳ್ಳವರೇ, ದೈಜ್ ವರ್ಲ್ಡ್ ವಾಹಿನಿ ಜೊತೆ ಮಾತನಾಡಿದಕ್ಕೆ.